ಕೇಂದ್ರ ವಿಚಾರ ಎಲ್ಲ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಇರೋಂಥ ಜಾಗ ಇದು. ಬಹುಶಃ ಯಲಂಕ ಇತಿಹಾಸದಲ್ಲಿ ಯಾವಾಗೂ ಇಷ್ಟು ಮಳೆ ಬಿದ್ದಿರಲಿಲ್ಲ. ಸುಮಾರು 115-120 ವರ್ಷ ಆಗಿದೆ ಇಷ್ಟು ಮಳೆ. ಬರೀ 4 ಬಾರಿ ಇಲ್ಲಿಂತ ಮಳೆ ಬೆಂಗಳೂರಿಗೆ ಬಿದ್ದಿದೆ. ಇದು ನೀರು ಸುಮಾರಿಂದ 7-8 ಅಡಿ ಮೇಲ್ಗಡೆ ಇದ್ದಿದ್ದ ನೀರನ್ನ ಈಗಾಗಲೇ ಕೆಲವೆಲ್ಲ ಡ್ರೈನ್ ಔಟ್ ಮಾಡಿದ್ದಾರೆ. ಇದನ್ನ ಈ ಒಂದು ಬಿಲ್ಡಿಂಗ್ನ 603 ಫ್ಲಾಟ್ ಏನೋ ಇದೆ ಇಲ್ಲಿ. ಇದನ್ನೆಲ್ಲ ಈಗಾಗಲೇ ನಮ್ಮ 8 ಬ್ಲಾಕು ನಾವು ಇದನ್ನ ಕಾರ್ಪೊರೇಷನ್ ಅವರು ಪೊಸಿಷನ್ ತೆಗೆದುಕೊಂಡಿದ್ದೇವೆ ಅಫಿಷಿಯಲಾಗಿ. ಯಾಕೆಂದ್ರೆ ಇಲ್ಲಿ ವಾಟರ್ ಸಪ್ಲೈ ಮಾಡೋಕ್ಕಾಗ್ತಾ ಇಲ್ಲ, ಪವರ್ ಸಪ್ಲೈ ಇಲ್ಲ. 95% ಎಲ್ಲ ಎವಕೇಟ್ ಮಾಡಿ ಸಹಕಾರ ಕೊಟ್ಟಿದ್ದಾರೆ. ಈ ಮ್ಯಾನೇಜ್ಮೆಂಟ್ ಅವರು ನಮ್ಮ ವೆಲ್ಫೇರ್ ಅಸೋಸಿಯೇಷನ್ ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಇನ್ನು ಕೆಲವರು ಒಂದು 5% ಜನ, ಒಂದು 20 ಮನೆ ಇದೆ ಅಂತ ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಅವರು ಕರೆಂಟ್ ಇಲ್ಲದೆ ಹೋದ್ರೂ ಒಳಗಡೆ ಇದ್ದಾರೆ. ಅವ್ರಿಗೊಂಥರ ಸೆಂಟಿಮೆಂಟ್ಲಿ ಅವ್ರು ಬರೋಕ್ಕಾಗ್ತಾ ಇಲ್ಲ. ನಾವು ಅದಕ್ಕೆಲ್ಲ ವೆಯ್ಟ್ ಮಾಡೋಕ್ಕಾಗಲ್ಲ. ನಾನು ನಿನ್ನೆ ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೆ. ಅಟ್ಲೀಸ್ಟ್ ನಮ್ಮ ಪೊಲೀಸ್ ಅಧಿಕಾರಿಗಳನ್ನ, ನಮ್ಮ ಬೇರೆ ಅಧಿಕಾರಿಗಳನ್ನೆಲ್ಲ ಕರ್ಕೊಂಡು, ಅಸೋಸಿಯೇಷನ್ ಅವ್ರು ಕರ್ಕೊಂಡು ಡೋರ್ ಓಪನ್ ಮಾಡಿ ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಹೋಟ್ಲ್ ಕೊಡಿ ಅವ್ರಿಗೆ ಅಂತ. ಡಾಕ್ಟರ್ಸ್ನು ಕರ್ಕೊಂಡೋಗಿ, ಯಾಕೆಂದ್ರೆ ನಾಳೆ ಬೆಳಗ್ಗೆ ಒಳಗಡೆ ಯಾರಿಗಾರು ಆರೋಗ್ಯಕ್ಕೆ, ಯಾಕೆಂದರೆ ಕರೆಂಟ್ ಇಲ್ಲ, ನೀರಿಲ್ಲ, ಊಟ ಇದೆಯೋ ಇಲ್ಲೋ ಇವೆಲ್ಲ ನಮಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಕೆಲವರು ನಾವು ಬರೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರಂತೆ. ನಮ್ಮ ಅಸೋಸಿಯೇಷನ್ ಅವ್ರನ್ನ ಟ್ರೈ ಮಾಡೋದಂತೆ, ನಮ್ಮ ಆಫೀಸರ್ಸ್ ಟ್ರೈ ಮಾಡ್ತಾರಂತೆ. ಸೊ ಫೋರ್ಸಬಲಿ ನಾವು ಇದನ್ನು ವೆಕೇಟ್ ಮಾಡಲೇಬೇಕು. ಇದಕ್ಕೆ ಹೆಲ್ತ್ ಹೆಜಾರ್ಡಲ್ಲಿ ಏನೇನು ಇದಕ್ಕೆ ಮುಂದಕ್ಕೆ ಆರೋಗ್ಯಕ್ಕೆ ಇರಬೇಕು ಅದೆಲ್ಲ ಕೆಲವು ಸ್ಪ್ರೇಗಳು ಮತ್ತೊಂದೆಲ್ಲ ನಾವೆಲ್ಲ ಮಾಡಬೇಕಾಗ್ತದೆ. ಸೊ ಆ ದೃಷ್ಟಿಯಿಂದ ನಮ್ಮ ಅಧಿಕಾರಿಗಳು ನಾನು ಹೇಳಿದ್ದೀನಿ, ಇದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಯಾರ ಪ್ರಾಣನೂ ಇಲ್ಲಿ ಹಾನಿ ಆಗಬಾರ್ದು. ಇದನ್ನು ಡಿಕ್ಲೇರ್ ಮಾಡಿದ್ದಾರೆ. ಇದು ನಮ್ಮ ಕಾರ್ಪೊರೇಷನ್ ವಶದಲ್ಲಿ ಸದ್ಯಕ್ಕೆ ಇದನ್ನೆಲ್ಲ ಎಮರ್ಜೆನ್ಸಿ ಕ್ಲಾಸಲ್ಲಿ ಇದನ್ನು ಡಿಕ್ಲೇರ್ ಮಾಡಿದ್ದಾರೆ. ಬೇರೆಯವರು ಹೆಂಗೆ ಹೊರಗಡೆ ಹೋಗಿದ್ದಾರೆ ಅವರೂ ಎಷ್ಟೇ ವಯಸ್ಸಾಗಿದ್ರು ಕೂಡ ಈಚೆ ಬರಲೇಬೇಕು. ಅದಕ್ಕೆ ಅವ್ರಿಗೇನು ಬೇಕೋ ಫೆಸಿಲಿಟೀಸ್ ಇಲ್ಲಿ ಅಕ್ಕಪಕ್ಕ ಇರೋ ಹೋಟ್ಲ್ಗಳಲ್ಲಿ ಈ ಮನೆಗಿನ ಚೆನ್ನಾಗಿ ಸದ್ಯಕ್ಕೆ ಒಂದು ವಾರನೋ 10 ದಿನನೋ ನಾವು ಫೆಸಿಲಿಟಿ ಅವ್ರಿಗೆ ಮಾಡಿಕೊಡ್ತೀವಿ. ಸೊ ಅದಕ್ಕೆ ಅವ್ರು ಈಚೆ ಬರಲೇಬೇಕು. ಅವ್ರಿಗೆ ಟಿ ವಿನೂ ಇಲ್ಲ, ಕರೆಂಟು ಇಲ್ಲ, ಫೋನ್ಗಳು ಇಲ್ಲ, ಚಾರ್ಜು ಆಗ್ತಾ ಇಲ್ಲ. ಇನ್ನು ಹೆಂಗೆ ಪಾಪ ಅವ್ರು ಇರ್ತಾರೆ? ಅವ್ರು ಅರ್ಥ ಆಗ್ತದೆ ನನ್ನ ಮನೆ ಬಿಟ್ಟು ನಾನು ಹೋಗೋಕ್ಕಾಗಲ್ಲ ಅಂತ ವಯಸ್ಸೋದ್ರಿಗೆ ಅರ್ಥ ಆಗ್ತದೆ. ಬಟ್ ನಾವು ಅವರ ಪ್ರಾಣ ಉಳಿಸಲೇಬೇಕಾದ್ರು ನಮ್ಮ ಜವಾಬ್ದಾರಿ. ಸೊ ಅದಕ್ಕೆ ಅಧಿಕಾರಿಗಳಿಗೆ ನಾನು ನಿರ್ದಿಷ್ಟವಾಗಿ ಹೇಳಿದ್ದೀನಿ, ನಮ್ಮ ಅಸೋಸಿಯೇಷನ್ ಅವ್ರಿಗೆ ಮಾತಾಡಿದ್ದೀನಿ, ಅವರು ಕೂಡ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮಿಕ್ಕಿದ್ದು ಕಾನೂನು ರೀತಿ ಅವ್ರ ಪ್ರಾಣ ರಕ್ಷಣೆ ಮಾಡೋಕ್ಕೆ ಏನು ಮಾಡಬೇಕು? ಸೊಲ್ಯೂಷನ್ ಏನಿಲ್ಲ, ಈಗ ನಾವು ಐಡೆಂಟಿಫೈ ಮಾಡಿದ್ದೀವಿ ನಮ್ಮ ಆಫೀಸರ್ಸು ಎಲ್ಲಿಂದ ನೀರು ಬರ್ತಾ ಇದೆ, ಎಲ್ಲಿ ಬ್ಲಾಕ್ ಆಗಿದೆ ಅದನ್ನೆಲ್ಲ ಗಮನಿಸಿದ್ದಾರೆ. ಯಾರು ಇಷ್ಟು ದೊಡ್ಡ ಕ್ಲೌಡ್ ಬ್ಲಸ್ಟ್ ಆಗ್ತದೆ ಇಲ್ಲಿ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೊ ಅದಕ್ಕೆ ಎಲ್ಲೆಲ್ಲಿ ನೀರನ್ನ ಹೊರಡಕ್ಕೆ ಜಾಗಗಳನ್ನ ಐಡೆಂಟಿಫೈ ಮಾಡಬೇಕು. ಆ ಜಾಗಗಳನ್ನ ಐಡೆಂಟಿಫೈ ಮಾಡಿದ್ದೀವಿ ಎಲ್ಲೆಲ್ಲಿಂದ ನೀರು ಬರ್ತಿತ್ತು. ಮೊದಲು ಇಲ್ಲೆಲ್ಲ ಕೆರೆಗಳ ಅಕ್ಕಪಕ್ಕದಲ್ಲಿ ಎಲ್ಲ ನೀರು ನಿಂತ್ಕೊಳಕ್ಕೆಲ್ಲ ಅವಕಾಶ ಇತ್ತು. ಕೆಲ ಬಿಲ್ಡಿಂಗ್ಸ್ ಬಂದಿದೆ, ನೀರು ಹೋಗ್ಲಿಕ್ಕೆ ಜಾಗ ಕಡಿಮೆ ಇರಬೇಕು. ಅದಕ್ಕೋಸ್ಕರ ಈ ರೀತಿ ಆಗಿದೆ. ಸೊಲ್ಯೂಷನ್ ಕಂಡಿಡ್ತೀವಿ. ಅಲ್ಲ ಸರ್, ಪರ್ಮನೆಂಟ್ ಸೊಲ್ಯೂಷನ್ ಪರ್ಮನೆಂಟೇ ಮಾಡಬೇಕಪ್ಪ. 4-5 ವರ್ಷಕ್ಕಿಂತದೆಲ್ಲ ಆಗ್ತಾ ಇದೆ. ಅದಕ್ಕೆ ಒಂದೊಂದು ಸ್ಟೇಜಲ್ಲೇ ಬಂದಿದ್ದೀವಿ. ವಿ ವಿಲ್ ಫೈಂಡ್ ಎ ಸೊಲ್ಯೂಷನ್. ಇಡೀ ಬೆಂಗಳೂರಲ್ಲಿ ಈ ರೀತಿ ಆಗ್ತಾ ಇದೆ. ಇದೇನು ನಮ್ಮಲ್ಲೇ ಅಲ್ಲ, ಬಾಂಬೆಲ್ಲೂ ನೀವು ನೋಡಿದ್ದೀರಿ, ಬೇರೆ ಬೇರೆ ಕಡೆನೂ ನೋಡಿದ್ದೀರಿ, ಟಿವಿಗಳಲ್ಲಿ ನೋಡಿದ್ದೀರಿ, ಫ್ರಾನ್ಸಲ್ಲಿ ನೋಡಿದ್ದೀರಿ, ಎಲ್ಲ ಕಡೆ ಎಲ್ಲ ನೋಡಿದ್ದೀರಿ. ಇವೆಲ್ಲ ಆಗ್ತದೆ. ಬಟ್ ನಾವು ಮುಂಜಾಗ್ರತೆಗೆ ಸದ್ಯ ಯಾವುದು ಪ್ರಾಣಹಾನಿಗಳಾಗಿಲ್ಲ, ಅದು ಭಾಳ ನಮಗೆ ಸಮಾಧಾನ ತಂದಿದೆ. ಇನ್ನೇನೇ ಇದ್ರೂ ನಾವು ಅದನ್ನು ರೆಕ್ಟಿಫೈ ಮಾಡ್ತೀವಿ. ವಿಶೇಷವಾಗಿ ಒಂದು ಕ್ಯಾಬಿನೆಟ್ ಅಂತ ಒಂದಿಷ್ಟು ಅಪ್ರೂವಲ್ ಈ ರೀತಿ ನೀರು ಕಾಲುವೆ ಬೇರೆ ಬೇರೆ ಸಂಬಂಧಪಟ್ಟಾಗಿ ವಿಶೇಷವಾಗಿ ಬಂಡ್ ಕೊಡಿ ಅಂತ ಆಗ್ರಹ ಇದೆ. ನಾವು ಮಾಡ್ತೀವಿ, ಅದಕ್ಕೋಸ್ಕರ ನಾವು ಮಾಡ್ತೀವಿ. ನಮ್ಮ ಕೃಷ್ಣ ಬೈರೇಗೌಡರು ಈಗಾಗಲೇ ಕೆಲವು ಸ್ಕೇರ್ಸಿಟಿ ಇದರಲ್ಲಿ, ಆಮೇಲೆ ಚಾಣಕ್ಯ ಎಲ್ಲ ಕಡೆ ಈ ವರ್ಷ ನಮ್ಮೇನು ಸ್ಟಾಮ್ ವಾಟರ್ ಡ್ರೈನ್ಸ್ ಇದೆ ಅದನ್ನೆಲ್ಲ ಕಂಪ್ಲೀಟ್ ಕವರ್ ಮಾಡಬೇಕು ಅಂತೇಳಿ ಸುಮಾರು NDRF ಅಲ್ಲಿ ಇದನ್ನೆಲ್ಲ ತೆಗೆದುಕೊಳ್ತಾ ಇದ್ದೀವಿ. ಕೆಲವು ಸ್ಕೀಮ್ಸ್ ಇದೆ, ಆ ಸ್ಕೀಮ್ಸಲ್ಲಿ ಕಂಪ್ಲೀಟ್ ಈ ವರ್ಷ 1 ಮಾಸಕ್ಕೆ ನಾವು ತೆಗೆದುಕೊಳ್ತೀವಿ ದೊಡ್ಡ ದೊಡ್ಡದು. ನೆಕ್ಸ್ಟ್ ವರ್ಲ್ಡ್ ಬ್ಯಾಂಕ್ ಅಸಿಸ್ಟೆನ್ಸ್ಗೂ ಕೂಡ ನಾವು 1,700 ಕೋಟಿ ಅಷ್ಟು ಕೂಡ ತೆಗೆದುಕೊಂಡು ಬಂದು ಇಂಥ ಕೆಲಸ ಮಾಡ್ತಾ ಇದ್ದೀವಿ. ಸಾಲ ತೆಗೆದುಕೊಂಡು ಮಿಕ್ಕಿದ್ನ ಕಂಪ್ಲೀಟ್ ಮಾಡ್ತೀವಿ. ಮಿಕ್ಕಿದ ಸಣ್ಣ ಸಣ್ಣದು ಈ ರೀತಿ ಎಲ್ಲೆಲ್ಲಿ ಬ್ಲಾಕ್ಸ್ ಇದೆ ಅದು ಕೂಡ ಓಪನ್ ಮಾಡ್ತೀವಿ. ಕೆರೆಗಳನ್ನೆಲ್ಲ ರೆಸ್ಟೋರೇಷನ್ ಮಾಡೋದು, ಆಳ ತೆಗೆಯುವಂಥದ್ದು ಅದೆಲ್ಲ ಕೂಡ ಈಗ ಕೆರೆಗಳದೆಲ್ಲ ಲೋಕಲ್ ಅಥಾರಿಟಿಯವ್ರನ್ನೇ ಸಪ್ರೇಟ್ ಮೀಟಿಂಗ್ ಕರಿತೇವೆ.